प्रिय विद्यार्थिनः स्वागतम्। अहम् इदानीं महाराणा प्रतापः अस्य पाठस्य व्याकरण भागं वदामि। महाराणा प्रतापः पेज नंबर 120 तत्र पश्यन्तु। महाराणा प्रतापस्य ग्रामर भागः अस्ति। अहम् निधानतया वदामि, कृपया सावधानेन पश्यन्तु। प्रिय विद्यार्थिनः अहं वदामि पुनश्च लिखामि। तत्र संधिं विभजत, संधिं योजयत, महाराणा प्रतापस्य व्याकरणभागः। संधिं विभजत, नैतत् नैतत् न प्लस एतत् न प्लस एतत् नैतत् न प्लस एतत् नैतत् सर्वोपि, सेकंड वन, सर्वोपि सर्वोपि सर्वो प्लस अपि सर्वो अपि सर्वो अपि इल्ली वृद्धि संधि, सर्वो अपि पूर्व रूप संधि। परीक्षेयल्ली संधिगळ हेसरु बरियो अगत्य इल्ल, स्प्लिट मात्र माडिद्रे आयतु, अदक्के वन मार्क्। तुम्बा सरळवागिदे, तुम्बा ईजी ईजी, वेरी वेरी ईजी। पितुर अनंतरम, थर्ड वन, पितुः प्लस अनंतरम, पितुः प्लस अनंतरम। तृतीयः पितुः, पितुः अनंतरम, पितुः अनंतरम, पितुः अनंतरम, पितुः अनंतरम, पितुर अनंतरम। आई रिपीट, न प्लस एतत् नैतत्, न प्लस एतत् नैतत्, सर्वोपि सर्वो प्लस अपि, पितुः प्लस अनंतरम, पितुर अनंतरम, सर्वोपि सर्वः अपि विसर्ग संधि उंटोली, सर्वो प्लस अपि इनफ, पूर्व रूप संधि। सेकंड, संधिं योजयेत, तथा प्लस एव, तथा प्लस एव, तथैव तथैव। अहम् लिखामि, तथा प्लस एव तथैव तथैव सर्वे प्लस अपि सर्वेपि सर्वे प्लस अपि सर्वेपि 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 तत् विरुद्धं अदन जॉइन माडिदरे तद्विरुद्धं तद्विरुद्धं तद् विरुद्धं तत् विरुद्धं तद् विरुद्धं तथा एव तथैव सर्वे सर्वे प्लस अपि सर्वेपि तत् विरुद्धं तद् विरुद्धं संधि विभजत संधि योजयत संधि योजने आगे। सेकंड क्वेश्चन, विग्रह वाक्यम लिखत, विग्रह वाक्यम लिखत, समस्त पदम लिखत। विग्रह वाक्य अंद्रे स्प्लिट माडुदु, समस्त अंद्रे जॉइन माडुदु।
ವಿಗ್ರಹ ಸಮಸ್ತ ಅಹಂ ಅತ್ರ ಒನ್ ಬೈ ಒನ್ ಲಿಖಾಮಿ ಕೃಪಯಾ ಹೇ ಪ್ರಿಯ ವಿದ್ಯಾರ್ಥಿನಃ ಭೋ ಹೋ ಪ್ರಿಯ ವಿದ್ಯಾರ್ಥಿನಃ ಪಶ್ಯಂತು ಅತ್ರ ಶೌರ್ಯಗಾಥಾಃ ಕ್ವಶ್ಚನ್ ಇಸ್ ಕಥಂ ಶೌರ್ಯಗಾಥಾಃ ಶೌರ್ಯಸ್ಯ ಗಾಥಾಃ ಶೌರ್ಯಸ್ಯ ಗಾಥಾಃ ಶೌರ್ಯಸ್ಯ ಗಾಥಾಃ ಶೌರ್ಯಸ್ಯ ಗಾಥಾಃ ಶೌರ್ಯಸ್ಯ ಗಾಥಾಃ ವಿಗ್ರಹ ವಾಕ್ಯ ಮಾಡುವಾಗ ಅರ್ಥವನ್ನು ನೋಡಿಕೊಂಡು ಶಬ್ದಾರ್ಥವನ್ನು ಮೊದಲು ನೋಡಿಕೊಳ್ಬೇಕು, ಅರ್ಥದ ಮೇಲೆ ಅದರ ವಿಗ್ರಹ ಇರ್ತದೆ, ಸ್ಪ್ಲಿಟ್ ಮಾಡಬೇಕು. ಶೌರ್ಯಸ್ಯ ಗಾಥಾಃ ಒಮ್ಮೆ ಅರ್ಥ ಆಗಿಬಿಟ್ರೆ ಮತ್ತೆ ಸುಲಭ ಸರಳ. ರಾಜಪುತ್ರ ಪ್ರಸಿದ್ಧ ಶಬ್ದ, ರಾಜಪುತ್ರ ವಿಗ್ರಹ ವಾಕ್ಯಂ ಸೆಕೆಂಡ್ ಒನ್. ರಾಜ್ಞ ಪುತ್ರ ರಾಜ್ಞ ಪುತ್ರ ರಾಜ್ಞ ಪುತ್ರ ರಾಜ್ಞ ಪುತ್ರ. ಥರ್ಡ್ ಮಹಾಸೈನ್ಯಂ ಮಹಾಸೈನ್ಯಂ ಮಹತ್ ಚ ತತ್ ಸೈನ್ಯಂ ಚ ಮಹತ್ ಥರ್ಡ್ ಒನ್ ಮಹತ್ ತತ್ ಮಹತ್ ಚ ತತ್ ಸೈನ್ಯಂ ಚ ಮಹತ್ ಚ ತತ್ ಸೈನ್ಯಂ ಚ ಶೌರ್ಯಗಾಥಾಃ ಪುನಃ ದರ್ಶಯಾಮಿ. ಶೌರ್ಯಗಾಥಾಃ ಫಸ್ಟ್ ಒನ್ ಶೌರ್ಯಸ್ಯ ಗಾಥಾಃ, ಸೆಕೆಂಡ್ ಒನ್ ರಾಜಪುತ್ರಃ ರಾಜ್ಞಃ ಪುತ್ರಃ, ಥರ್ಡ್ ಮಹಾಸೈನ್ಯಂ ಮಹತ್ ಚ ತತ್ ಸೈನ್ಯಂ ಚ ಮಹಾಸೈನ್ಯಂ. ಸೆಕೆಂಡ್ ಪಾರ್ಟ್ ಸಮಸ್ತ ಪದಂ ಲಿಖತ. ಸಮಸ್ತ ಪದಂ ಸಮಸ್ತ ಪದಂ ಲಿಖತ. ಸಮಸ್ತ ಪದಂ ಲಿಖತ. ಅರಣ್ಯಸ್ಯ ಮಾರ್ಜಾಲಃ ಅರಣ್ಯಸ್ಯ ಮಾರ್ಜಾಲಃ ಅರಣ್ಯ ಮಾರ್ಜಾಲಃ ತದ್ ಪುಸ್ತಕೇ ಭವತಿ ಪಾಠೇ ಭವತಿ. ವಯಂ ಸಾವಧಾನೇನ ಯದಿ ಪಶ್ಯಾಮಃ ತತ್ರ ಸಂತಿ ಸರ್ವೇ ಶಬ್ದಾಃ ಪುಸ್ತಕೇ. ಅರಣ್ಯಸ್ಯ ಮಾರ್ಜಾಲಃ ಅರಣ್ಯ ಮಾರ್ಜಾಲಃ ಫಸ್ಟ್ ಒನ್ ಅರಣ್ಯ ಮಾರ್ಜಾಲಃ ಅರಣ್ಯ ಮಾರ್ಜಾಲಃ ಅರಣ್ಯ ಮಾರ್ಜಾಲಃ ಅರಣ್ಯ ಮಾರ್ಜಾಲಃ ಒಂದು ಬರೆದ್ರೆ ಒನ್ ಮಾರ್ಕ್ ಇದೆ ಎಕ್ಸಾಮಲ್ಲಿ, ಬಹಳ ಸರಳವಾಗಿದೆ. ಅರಣ್ಯ ಮಾರ್ಜಾಲಃ ಹಸ್ತಾಚ್ಯುತಾನ್ ಹಸ್ತಾತ್ ಚ್ಯುತಾನ್ ಹಸ್ತಚ್ಯುತಾನ್ 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 ಸ್ವಸ್ಯ ಜನ್ಮಸ್ಥಾನಂ ಸ್ವಜನ್ಮಸ್ಥಾನಂ ಸ್ವಸ್ಯ ಜನ್ಮಸ್ಥಾನಂ ಸ್ವಜನ್ಮಸ್ಥಾನಂ 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 ಪುನಃ ತೋರಿಸ್ತೇನೆ ನೋಡಿ. ಅರಣ್ಯಸ್ಯ ಮಾರ್ಜಾಲಃ ಆನ್ಸರ್ ಈಸ್ ಅರಣ್ಯ ಮಾರ್ಜಾಲಃ. ಹಸ್ತಾತ್ ಚ್ಯುತಾನ್ ಹಸ್ತಚ್ಯುತಾನ್ ಸ್ವಸ್ಯ ಜನ್ಮಸ್ಥಾನಂ
ಸ್ವಜನ್ಮಸ್ಥಾನಂ. ಸೆಕೆಂಡ್ ಒನ್ ಕಂಪ್ಲೀಟೆಡ್. ಥರ್ಡ್ ಕ್ವಶನ್, ಲಿಂಗ ವಿಭಕ್ತಿ ವಚನಾನಿ ಲಿಖತ. ಅಲ್ಲಿ ಮೇಲೆ ಲಿಂಗ ವಿಭಕ್ತಿ ವಚನ ಅಂತಿದೆ, ಆದ್ದರಿಂದ ಶಾರ್ಟ್ ಆಗಿ ನಾನು ಬರಿತೇನೆ. ತೇಜಸ, ಲಿಂಗಗಳು ನಿಮ್ಗೆ ಗೊತ್ತಿದೆ, ಲಿಂಗತ್ರಯಂ ಅಸ್ತಿ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಕ್ವಶನ್, ತೇಜಸ ನಾನು ಪೇಜ್ ನಂಬರ್ 120 ಇದ್ದೇನೆ. ತೇಜಸ, ಥರ್ಡ್ ಕ್ವಶನ್, ತೇಜಸ ನಪುಂಸಕಲಿಂಗ. ನಪುಂಸಕ ಲಿಂಗ, ಲಿಂಗ ಅಲ್ಲೇ ಮೇಲಿದೆ, ನಪುಂಸಕ ಲಿಂಗ. ವಿಭಕ್ತಿ ತೃತೀಯ ವಿಭಕ್ತಿ ವಚನ ಏಕವಚನ. ಏಕವಚನ ತೇಜಸ, ತೇಜ ತೇಜಸಿ ತೇಜಾಂಸಿ ಅಂತಾಗ್ತದೆ. ತೃತೀಯದಲ್ಲಿ ತೇಜಸ ನಪುಂಸಕ ಲಿಂಗ, ತೃತೀಯ ವಿಭಕ್ತಿ ಏಕವಚನ. ಸೆಕೆಂಡ್, ರೋಟಿಕಾಂ ಸ್ತ್ರೀಲಿಂಗ. ರೋಟಿಕಾಂ ಸ್ತ್ರೀ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ರೋಟಿಕಾಂ ಸ್ತ್ರೀಲಿಂಗ ತೃತೀಯ ಏಕವಚನ. ಪುನಃ ತೋರಿಸ್ತೇನೆ ನೋಡಿ. ಫಸ್ಟ್ ಒನ್ ತೇಜಸ ನಪುಂಸಕಲಿಂಗ ತೃತೀಯ ವಿಭಕ್ತಿ ಏಕವಚನ. ರೋಟಿಕಾಂ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ರೋಟಿಕಾಂ. ಫೋರ್ತ್ ಕ್ವಶನ್, ಲಕಾರ ಪುರುಷ ವಚನಾನಿ ಲಿಖತ. ನಿಮ್ಗೆ ಗೊತ್ತುಂಟು ಲಕಾರ ಪುರುಷ ವಚನಗಳು. ಲಕಾರಗಳು ಪ್ರಸಿದ್ಧವಾಗಿ 10 ಲಕಾರಗಳಿವೆ, ದಶಲಕಾರ ಹಸಂತಿ. ಪುರುಷತ್ರಯಂ, 3 ಪುರುಷಗಳಿದೆ, ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ವದಂತಿ ಲಟ್ ಲಕಾರ ಪುರುಷ ವಚನ ಅಂತ ಅಲ್ಲಿ ಮೇಲೆ ಇದೆ, ಲಟ್ ಅಂತ ಬರಿತೇನೆ. ಲಟ್ ಲಕಾರ ಪ್ರಥಮ ಪುರುಷ ಬಹುವಚನ. ವದತಿ ವದತಃ ವದಂತಿ ಅಂತ ರೂಪ ಆಗ್ತದೆ. ಸೊ ವದಂತಿ ಲಟ್ ಲಕಾರ. ಬಭೂವ ಲಿಟ್ ಲಕಾರ ಪ್ರಥಮ ಪುರುಷ ಏಕವಚನ. ಬಭೂವತು ಅಂತ ರೂಪ ಆಗ್ತದೆ ಪ್ರಥಮ ಪುರುಷದಲ್ಲಿ. ಪುನಃ ವದಾಮಿ, ವದಂತಿ ಲಟ್ಲಕಾರ ಪ್ರಥಮ ಪುರುಷ ಬಹುವಚನ. ಬಭೂವ ಲಿಟ್ಲಕಾರ ಪ್ರಥಮ ಪುರುಷ ಏಕವಚನ. ಲಕಾರ ಪುರುಷ ವಚನಾನಿ ಸಮಾಪ್ತಂ. ಇದಾನಿಂ ಫಿಫ್ತ್ ಕ್ವಶನ್, ಪದ ಪರಿಚಯಂ ಕುರುತ.
ಪದ ಪರಿಚಯಂ ಕುರುತ. ಆ ಪದದ ಮೂಲ ಹೇಗೆ, ಸ್ವರೂಪ ಏನು, ಅದು ಹೇಗೆ ಸಿದ್ಧವಾಯಿತು ಅಂತ ಪದ ಪರಿಚಯ ಅಂತ ಹೇಳೋದು. ಪದ ಪರಿಚಯ ಅತ್ಯಂತ ಸರಳಮಸ್ತಿ. ಭೂತ್ವ ತ್ವಾಂತಾವ್ಯಯಂ, ತ್ವಾ ತ್ವಾಂತಾವ್ಯಯಂ, ತ್ವಾಂತಾವ್ಯಯಂ, ತ್ವಾಂತಾವ್ಯಯಂ. ನಾವು ಮೊದಲು ಹೇಳಿದಾಗೆ ಇದನ್ನು ಕ್ವಾ ಅವ್ಯಯಂ ಹಾಗೂ ಸ್ಪ್ಲಿಟ್ ಮಾಡಿ ಬರೀಬಹುದು. ಕ್ವಾ ಅಂತ ಅವ್ಯಯಂ ಅಂತ ಮೂರು ಸ್ಟೆಪ್ಸ್ ಇದೆ ಅಲ್ಲಿ. ಕ್ವಾ ಕ್ವಾಂತ ಅವ್ಯಯಂ ಅಥವಾ ಕ್ವಾಂತಾವ್ಯಯಂ ಅಂದರೆ ಕ್ವಾ ಅಲ್ಲಿ ಭೂತ್ವಾ ತ್ವಾ ಅಂತ ಕಾಣಿಸ್ತಾ ಇದೆ, ಕೇಳಿಸ್ತಾ ಉಂಟು. ಆ ಪ್ರತ್ಯಯವನ್ನು ಎಂಡಲ್ಲಿ ಇಟ್ಕೊಂಡಿದೆ ಆ ವರ್ಡ್. ಅದು ಭವತಿ, ಅದೇ ಭೂತ್ವ ಅಂತ ಆಗ್ತದೆ ಆ ಪ್ರತ್ಯಯ ಬಂದಾಗ. ತ್ವಾಂತಾವ್ಯಯ. ಸೆಕೆಂಡ್ ಸ್ಮರನ್, ಸ್ಮರನ್ ಶತ್ರ ಪ್ರತ್ಯಯ ವರ್ತಮಾನ ಕೃತಂತಹ. ಶತ್ರು ಶತ್ರು ವರ್ತಮಾನ ಕೃತಂತಹ ಸ್ಮರನ್, ಶತ್ರು ಪ್ರತ್ಯಯ ವರ್ತಮಾನ ಕೃತಂತಹ, ವರ್ತಮಾನ ಕೃತಂತಹ. ಶತ್ರು ಪ್ರತ್ಯಯ ವರ್ತಮಾನ ಕೃತಂತಹ. ಸ್ಮರನ್ ಪುಲ್ಲಿಂಗ, ಅದು ಅದು ಪುಲ್ಲಿಂಗ. ಲಿಂಗ ಬರಿಬೇಕಂತಿಲ್ಲ, ನಾಲೆಜ್ಗೋಸ್ಕರ ಹೇಳಿದ್ದು. ಪ್ರಾಪ್ತವಾನ್, ಥರ್ಡ್ ಕ್ವಶನ್, ಪ್ರಾಪ್ತವಾನ್ ಕೃತವತು ಭೂತ ಕೃತಂತಹ. ತವತು ಕ್ತ, ತವತು ಭೂತ ಕೃತಂತಹ. ತವತು ಭೂತ ಕೃತಂತಹ. ಪುನಃ ವದಾಮಿ, ಭೂತ್ವಾ ಪದ ಪರಿಚಯಂ ಕುರುತ ಐದನೇ ಕ್ವಶನ್ ಅದು. ಭೂತ್ವಾ ತ್ವಾಂತಾವ್ಯಯಂ, ಸ್ಮರನ್ ಶತ್ರು ಪ್ರತ್ಯಯ ವರ್ತಮಾನ ಕೃತಂತಹ ಶತ್ರು, ಥರ್ಡ್ ಪ್ರಾಪ್ತವಾನ್ ಕ್ತವತು ಪ್ರತ್ಯಯ, ಕ್ತವತು ಪ್ರತ್ಯಯ ಭೂತ ಕೃತಂತಹ, ತವತು ಪ್ರತ್ಯಯ ಭೂತ ಕೃತಂತಹ. ಇದಾನಿಂ ಸಿಕ್ಸ್ತ್ ಕ್ವಶನ್, ಪ್ರಯೋಗಂ ಪರಿವರ್ತಯೇತ. ಪ್ರಯೋಗಂ ಪರಿವರ್ತಯೇತ, ಈ ಮೊದಲು ನಾ ಹೇಳಿದ ಹಾಗೆ ಪ್ರಯೋಗಂ ಪರಿವರ್ತಯೇತ. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಈ ಕರ್ತರಿ ಕರ್ಮಣಿ ಭಾವೆ. ಸಂಸ್ಕೃತ ಪ್ರಯೋಗ ತ್ರಯಂ ಅಸ್ತಿ, ಮೂರು ಪ್ರಯೋಗಗಳಿವೆ. ಭಾವೇ ಪ್ರಯೋಗ ಹೇಳುವಂಥದ್ದು ಸಂಸ್ಕೃತದಲ್ಲಿ ವಿಶೇಷವಾದದ್ದು. ಹೆಚ್ಚಿನ ವಾಕ್ಯಗಳು ಕರ್ತರಿ ಕರ್ಮಣಿಯಲ್ಲಿ ಇರ್ತವೆ, ಬಹಳ ಸರಳವಾಗಿದೆ. ರಾಣಾ ಪ್ರತಾಪ ಪ್ರತಿಜ್ಞಾಂ ಸ್ವೀಕೃತವಾನ್, ರಾಣಾ ಪ್ರತಾಪ ಪ್ರತಿಜ್ಞಾಂ ಸ್ವೀಕೃತವಾನ್. ಕರ್ತೃ ಕರ್ಮ ಕ್ರಿಯಾಪದ, ಇದು ಕರ್ತರಿ ಪ್ರಯೋಗದಲ್ಲಿ ಉಂಟು. ಸೊ ಏನು ಮಾಡ್ಬೇಕು ಹಾಗಾದ್ರೆ, ಕರ್ಮಣಿ ಮಾಡ್ಬೇಕೀಗ ನಾವೀಗ. ರಾಣಾ ಪ್ರತಾಪೇನ, ರಾಣಾ ಪ್ರತಾಪೇನ, ರಾಣಾ ಪ್ರತಾಪೇನ ಪ್ರತಿಜ್ಞಾ ಸ್ವೀಕೃತ, ರಾಣಾ ಪ್ರತಾಪೇನ ಪ್ರತಿಜ್ಞಾ ಸ್ವೀಕೃತ. ಕರ್ಮಣಿ ಮಾಡಿದೆವು,
ಯಾಕೆ ಸ್ವೀಕೃತ ಅಂತ ಆಯ್ತು ಕೇಳಿದ್ರೆ ಪ್ರತಿಜ್ಞಾ ಸ್ತ್ರೀಲಿಂಗ. ಆದ್ದರಿಂದ ಇಲ್ಲಿ ಕ್ರಿಯಾಪದ ಏನು ಮಾಡ್ತದೆ, ಕರ್ಮಣಿಯಲ್ಲಿ ಕರ್ಮಪದವನ್ನು ನೋಡ್ತದೆ. ಆದ್ದರಿಂದ ಕರ್ಮಪದ ಸ್ತ್ರೀಲಿಂಗದಲ್ಲಿ ಇರುವುದರಿಂದ ಕ್ರಿಯಾಪದವು ಸಹ ಸ್ವೀಕೃತ ಸ್ತ್ರೀಲಿಂಗವಾಯಿತು. ರಾಣಾ ಪ್ರತಾಪೇನ ಪ್ರತಿಜ್ಞಾ ಸ್ವೀಕೃತ. ಓಕೆ, ಸೆಕೆಂಡ್ ಕ್ವಶನ್. ಅಹಂ ಏತದ್ ಧನಂ ಸ್ವೀಕರ್ತುಂ ನ ಇಚ್ಛಾಮಿ. ಅಹಂ ಏತದ್ ಧನಂ ಸ್ವೀಕರ್ತುಂ ನ ಇಚ್ಛಾಮಿ. ಇದು ಸಹ ಕರ್ತರಿಯಲ್ಲಿ ಉಂಟು, ಕರ್ತರಿಯಲ್ಲಿ. ಸೊ ನಾವು ಈ ಕರ್ಮಣಿಗೆ ಮಾಡಬೇಕು, ಕರ್ತರಿ ಕರ್ಮಣಿ. ಅಹಂ ಇದ್ರೆ ಏನಾಗ್ತದೆ, ತೃತೀಯ ಬರ್ತದೆ. ಅಹಂ ಇದ್ದದ್ದು ಮಯ ಅಂತಾಯ್ತು. ಅಹಂ ಆವಾಂ ವಯಂ ಮಯ ಆವಾಭ್ಯಾಂ ಅಸ್ಮಾಭಿ. ಮಯ ಏತದ್ ಧನಂ ಸ್ವೀಕರ್ತು ಹಾಗೆ ಇರ್ತದೆ. ಸ್ವೀಕರ್ತು ಸ್ವೀಕರ್ತು ನ ಇಚ್ಛಾಮಿದ್ದದ್ದು ಇಷ್ಯತೆ ಅಂತ ರೂಪ ಆಗ್ತದೆ. ಇಷ್ಯತೆ. ಪುನಃ ವದಾಮಿ, ಪಶ್ಯಂತು. ಕ್ವಶನ್ ಹೇಗುಂಟು, ರಾಣಾ ಪ್ರತಾಪ ಪ್ರತಿಜ್ಞಾಂ ಸ್ವೀಕೃತವಾನ್ ಅಂತುಂಟು. ರಾಣಾ ಪ್ರತಾಪೇನ ವಾಕ್ಯ ಚೇಂಜ್ ಮಾಡಿದೆ. ರಾಣಾ ಪ್ರತಾಪೇನ, ರಾಣಾ ಪ್ರತಾಪೇನ ಪ್ರತಿಜ್ಞಾ ಸ್ವೀಕೃತ. ರಾಣಾ ಪ್ರತಾಪೇನ ಪ್ರತಿಜ್ಞಾ ಸ್ವೀಕೃತ. ಸೆಕೆಂಡ್ ಕ್ವಶನ್. ಅಹಂ ಏತದ್ ಧನಂ ಸ್ವೀಕರ್ತುಂ ನ ಇಚ್ಛಾಮಿ. ಮಯ ಏತದ್ ಧನಂ, ಏತದ್ ಧನಂ ಸ್ವೀಕರ್ತುಂ, ಏತದ್ ಧನಂ ಸ್ವೀಕರ್ತುಂ ನ ಇಷ್ಯತೆ, ನ ಇಷ್ಯತೆ. ಮಯ ಏತದ್ ಧನಂ ಸ್ವೀಕರ್ತುಂ ನ ಇಷ್ಯತೆ ಅಂತ ರೂಪ ಚೇಂಜ್ ಮಾಡಿದೆವು ನಾವೀಗ. ಸೊ ಕರ್ಮಣಿಗೆ ರೂಪಗಳನ್ನು ಚೇಂಜ್ ಮಾಡಿ ಆಯಿತು. ವೆರಿ ಗುಡ್. ಹಾಗಾದರೆ ಮಹಾರಾಣ ಪ್ರತಾಪ ಏನುಂಟು, ಆ ಪಾಠದ ಗದ್ಯಭಾಗದ ಗ್ರಾಮರನ್ನು ನಾವೀಗ ಸಂಪೂರ್ಣ ಮಾಡಿ ಆಯಿತು. ಅಭ್ಯಾಸ ಪುಸ್ತಕದಲ್ಲಿ ಅಂದರೆ ವರ್ಕ್ ಬುಕ್ಕಲ್ಲಿ ಇರುವಂತಹ ಗ್ರಾಮರನ್ನು, ಪರೀಕ್ಷೆಯಲ್ಲಿ ಬೇರೆ ಗ್ರಾಮರ್ ಬರುವುದಿಲ್ಲ, ಇದೇ ಬರ್ತದೆ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಸರಿಯಾಗಿ ನೋಡಿಕೊಳ್ಬೇಕು ಅದನ್ನು. ಯೋಗ್ಯತಾ ವಿಸ್ತಾರ ಅಂತಿದೆ, ಅದು ಪರೀಕ್ಷೆಗೆ ಬರುವುದಿಲ್ಲ. ಇನ್ನು ಮುಂದಿನ ಲೆಸನ್ ಅಂದರೆ ಅನುರಾಗೋದಯ, ಅದರದ ಕ್ವಶನ್ ಗ್ರಾಮರ್ ಪಾರ್ಟನ್ನು, ಐ ಮೀನ್ ವರ್ಕ್ ಬುಕ್ಕಿನ ಅಭ್ಯಾಸ ಪುಸ್ತಕದ ಭಾಗವನ್ನು ನೋಡಬೇಕು ನಾವೀಗ. ಪೇಜ್ ನಂಬರ್ 122 122 ಪೇಜ್ ನಂಬರ್ ಅಲ್ಲಿ ಇದ್ದೇವೆ ಈಗ ನಾವು. ಸೊ ಈಗ ಅನುರಾಗೋದಯ ಅದರ ಗ್ರಾಮರ್ ಫಸ್ಟ್ ಒನ್. ಸಂಧಿಂ ವಿಭಜತ, ಸಂಧಿಂ ವಿಭಜತ. ಸಂಧಿಂ ವಿಭಜತ ಬಹಳ ಸರಳವಾಗಿದೆ, ಅತ್ಯಂತಂ ಸರಳಮಸ್ತಿ. ಅನುರಾಗೋದಯದಲ್ಲಿ ಫಸ್ಟ್ ಒನ್, ವನಾನಿಲೇನ, ವನ ಪ್ಲಸ್ ಅನಿಲೇನ. ಅನಿಲೇನ, ವನ ಪ್ಲಸ್ ಅನಿಲೇನ, ವನಾನಿಲೇನ ಸವರ್ಣ ದೀರ್ಘ ಸಂಧಿ ಆಗಿದೆ ಅಲ್ವಾ? ಹೌದು, ಬಹಳ ಸರಳವಾಗಿದೆ. ರಥೇರಿವ, ರಥೇಹೆ ಇವ, ರಥೇಹೆ ಇವ, ರಥೇಹೆ ಇವ. ತದ್ರೂಪಂ, ತತ್ ಪ್ಲಸ್ ರೂಪಂ. ಥರ್ಡ್, ತತ್ ಪ್ಲಸ್ ರೂಪಂ, ತತ್ ಪ್ಲಸ್ ರೂಪಂ. ಪುನಃ ಹೇಳ್ತೇನೆ, ಫಸ್ಟ್ ಒನ್ ವನಾನಿಲೇನ, ವನ ಪ್ಲಸ್ ಅನಿಲೇನ. ಸೆಕೆಂಡ್, ರಥೇರಿವ ರಥೇಹೆ ಇವ. ಥರ್ಡ್ ಕ್ವಶನ್, ತದ್ರೂಪಂ, ತತ್ ರೂಪಂ.
तत् रूपम, तत् रूपम। ಈಗ ಸಂಧಿಂ ಯೋಜಯತ, ಸಂಧಿಂ ವಿಭಜತ, ಸುಲಭವಾಗಿ ಮಾಡಿಬಿಟ್ಟೆವು. ಈಗ ಸಂಧಿಂ ಯೋಜಯತ, ಅದು ಅತ್ಯಂತ ಸರಳವಾಗಿದೆ. ಮಕರ ಕೇತು ಪ್ಲಸ್ ಉತ್ಪಾದಿತ, ಮಕರ ಕೇತು ಉತ್ಪಾದಿತ, ಮಕರ ಕೇತು, ಮಕರ ಕೇತು ಉತ್ಪಾದಿತ, ಋತ್ಪಾದಿತ, ಮಕರ ಕೇತು, ಮಕರ ಕೇತು ಋತ್ಪಾದಿತ, ಮಕರ ಕೇತು ಉತ್ಪಾದಿತ, ಮಕರ ಕೇತು ಋತ್ಪಾದಿತ. ವಿಸರ್ಗ ಸಂಧಿ ಆಯಿತು, ರೇಫಾದೇಶ ವಿಸರ್ಗ. ಸೆಕೆಂಡ್, ತತಃ ತತಃ, ತತಸ್ತತಃ, 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 ತತಸ್ತತಃ. ವಿಸರ್ಗಕ್ಕೆ ಅರ್ಧ ಸಕಾರ ಬಂತು, ಅತ ತತಸ್ತತಃ ಅಂದರೆ ವಿಸರ್ಗ ಸಂಧಿಯಾಗಿದೆ ಇಲ್ಲಿ. ಧೌತಃ ಪ್ಲಸ್ ಥರ್ಡ್ ಕ್ವಶನ್, ಧೌತಃ ಪ್ಲಸ್ ಚ, ಧೌತಶ್ಚ ವಿಸರ್ಗ ಸಂಧಿಯೂ ಆಗಿದೆ, ಹಾಗೆ ಶುತ್ವ ಸಂಧಿಯೂ ಆಗಿದೆ. ಧೌತಶ್ಚ ಧೌತಶ್ಚ, ರಿಪೀಟ್, ಪುನಃ ವದಾಮಿ, ಪಶ್ಯಂತು. ಮಕರ ಕೇತು ಉತ್ಪಾದಿತಃ, ಪ್ರಶ್ನೆ ಹಾಗಿದೆ, ಉತ್ತರ ಹೀಗಿದೆ. ಮಕರ ಕೇತು ಉತ್ಪಾದಿತಃ, ತತಃ ಪ್ಲಸ್ ತತಃ, ತತಸ್ತತಃ, ಧೌತಃ ಪ್ಲಸ್ ಚ, ಧೌತಶ್ಚ, ಧೌತಶ್ಚ, ಧೌತಶ್ಚ. ಅನುರಾಗೋದಯದ ಸಂಧಿಯನ್ನ ಸಂಧಿ ವಿಭಜತ, ಸಂಧಿಂ ಯೋಜಯತ, ಅದನ್ನು ಸಂಪೂರ್ಣ ಮಾಡಿ ಆಯಿತು. ಈಗ ಸೆಕೆಂಡ್ ಕ್ವಶನ್, ಅದು ಹೇಗಿದೆ ಕೇಳಿದರೆ, ಫಸ್ಟ್ ಕ್ವಶನ್ ಹೇಗುಂಟು, ಸೆಕೆಂಡ್ ಮೇನ್, ಅದರಲ್ಲಿ ಫಸ್ಟ್ ಒನ್, ವಿಗ್ರಹ ವಾಕ್ಯಂ ಲಿಖತ, ಸಮಸ್ತ ಪದಂ ಲಿಖತ. ವಿಗ್ರಹ ವಾಕ್ಯಂ ಮುಕುಲಿತ ಲೋಚನ, ಮುಕುಲಿತೆ ಲೋಚನೆ ಯಸ್ಯಾಹ ಸಾ, ಮುಕುಲಿತೆ ಲೋಚನೆ ಯಸ್ಯಾಹ ಸಾ. ಮುಕುಲಿತೆ ಲೋಚನೆ ಯಸ್ಯಾಹ ಸಾ, ಸಾಕ ಮುಕುಲಿತ ಲೋಚನ, ತರುಣಿ ಲೋಚನ. ಸೆಕೆಂಡ್, ಮುನಿ ಕುಮಾರಕಂ, ಮುನೇಹೇ ಕುಮಾರಕಂ, ಮುನೇಹೇ, ಮುನೇಹೇ ಕುಮಾರಕಂ, ಮುನೇಹೇ ಕುಮಾರಕಂ, ಮುನೇಹೇ ಕುಮಾರಕಂ, ಮುನೇಹೇ ಕುಮಾರಕಂ. ಸುರಭಿ ಪರಿಮಲ, ಥರ್ಡ್ ಒನ್, ಸುರಭಿ ಪರಿಮಲ, ಸುರಭಿ ಪರಿಮಲ ಯಸ್ಯಾಹ ಸಾ, ಸುರಭಿ, ಸುರಭಿ ಪರಿಮಲ ಯಸ್ಯಾಹ ಸಾ, ಯಸ್ಯಾಹ ಸಾ. ಸುರಭಿಃ ಪರಿಮಲಃ ಯಸ್ಯಾಹ ಸಾ, ಸುರಭಿ ಪರಿಮಲ. ಸ್ತ್ರೀಲಿಂಗಕ್ಕೆ ಅದು ವಿಶೇಷಣವಾದ್ದರಿಂದ ಅದು ಏನಾಯಿತು, ಎಲ್ಲ ಇದು ಎರಡೂ ಸಹ ಸ್ತ್ರೀಲಿಂಗದಲ್ಲಿಯೇ ಇವೆ. ಕ್ವಶನ್ ಹೇಗಿದೆ, ಮುಕುಲಿತ ಲೋಚನ, ಮುಕುಲಿತೇ ಲೋಚನೆ, ಕಣ್ಣುಗಳು ಎರಡು ಇವೆ ಅಲ್ವಾ, ಆದ್ದರಿಂದ
ದ್ವಿವಚನವಾಗಬೇಕು. ಸೊ ಮುಕುಲಿತೆ ಲೋಚನೆ ಯಸ್ಯಾಹ ಸಾ, ಹೇಗೆ ಅದು ಯಸ್ಯಾಹ ಮುಕುಲಿತೆ ಲೋಚನೆ ಸಾ, ಸಾ ಸ್ತ್ರೀ. ಮುನಿಕುಮಾರಕಂ, ಮುನೇಹೇ ಕುಮಾರಕಂ, ಮುನೇಹೇ ಕುಮಾರಕಂ. ಥರ್ಡ್, ಸುರಭಿ ಪರಿಮಲ, ಸುರಭಿ ಪರಿಮಲ ಯಸ್ಯಾಹ ಸಾ, ಯಸ್ಯಾಹ ಸುರಭಿ ಪರಿಮಲ, ಸಾ ಸುರಭಿ ಪರಿಮಲ. ಇದಾನಿಂ ಸಮಸ್ತ ಪದಂ ಲಿಖತ ಇತಿ, ವಿಗ್ರಹವಾಕ್ಯಂ ಸಮಾಪ್ತಂ, ವಿಗ್ರಹವಾಕ್ಯಂ ಸಮಾಪ್ತಂ. ಇದಾನಿಂ ಕಿಂ ಸಮಸ್ತ ಪದಂ ಲಿಖತ. ಮದೀಯಂ ಕಪೋಲಂ, ಮದ್ ಕಪೋಲಂ, ಮದ್ ಕಪೋಲಂ, ಮದ್ ಕಪೋಲಂ, ಮದ್ ಕಪೋಲಂ. ಮದ್ ಕಪೋಲಂ ಮದ್ ಕಪೋಲಂ ಮದೀಯಂ ಕಪೋಲಂ ಮದ್ ಕಪೋಲಂ. ಗುರೋಹ ಉಪದೇಶಃ, ಗುರೂಪದೇಶಃ, ಗುರೂಪದೇಶಃ. ಸೆಕೆಂಡ್, ಗುರೂಪದೇಶಃ, ಗುರೂಪದೇಶಃ, ಗುರೂಪದೇಶಃ. ಸಂಧಿಯೂ ಆಗಿದೆ ಇಲ್ಲಿ, ಸಮಾಸವೂ ಆಗಿದೆ. ಸೊ ಸಮಸ್ತ ಪದಂ ಲಿಖತ ಗುರೂಪದೇಶಃ. ಥರ್ಡ್ ಒನ್, ಅಚ್ಛೋದ ಇತಿ ಸರಹ, ಅಚ್ಛೋದ ಇತಿ ಸರಹ, ಅಚ್ಛೋದ ಸರಹ, ಅಚ್ಛೋದ ಸರಹ, ಅಚ್ಛೋದ ಸರಹ, ಅಚ್ಛೋದ ಸರಹ. ಭಾರತಂ ಇತಿ ದೇಶ, ಭಾರತ ದೇಶ. ಅನ್ಯತ್ ಉದಾಹರಣ, ಭಾರತ ದೇಶ, ಭಾರತಂ ಇತಿ ದೇಶ, ಭಾರತ ದೇಶ. ವಟವೃಕ್ಷ, ವಟ ಇತಿ ವೃಕ್ಷ, ವಟವೃಕ್ಷ. ತಥೈವ ಅಚ್ಛೋದ ಸರಹ. ಪುನಃ ವದಾಮಿ, ಮದೀಯಂ ಕಪೋಲಂ, ಮದ್ ಕಪೋಲಂ. ಸೆಕೆಂಡ್, ಗುರೋಹ ಉಪದೇಶ, ಗುರೂಪದೇಶ, ರೂ ದೀರ್ಘ ಇದೆ ಇಲ್ಲಿ, ಗುರೂಪದೇಶ. ಥರ್ಡ್, ಅಚ್ಛೋದ ಇತಿ ಸರಹ, ಅಚ್ಛೋದ ಸರಹ, ಅಚ್ಛೋದ ಸರಹ. ಇಲ್ಲಿಗೆ ಸೆಕೆಂಡ್ ಮೇನ್ ಕಂಪ್ಲೀಟ್ ಆಯಿತು. ಈಗ ಥರ್ಡ್, ಥರ್ಡ್ ಯಾವುದು ಹಾಗಾದರೆ ತೃತೀಯ ಪ್ರಶ್ನ ಕಹ ಇತ್ಯುಕ್ತೆ, ಲಿಂಗ ವಿಭಕ್ತಿ ವಚನಾನಿ ಲಿಖತ, ಲಿಂಗ ವಿಭಕ್ತಿ ವಚನಾನಿ ಲಿಖತ. ಸಲಿಲಂ, ಸಲಿಲಂ ನಪೌಂಸಕ ಲಿಂಗ. ಈ ಮೊದಲು ಹೇಳಿದ ಹಾಗೆ ಲಿಂಗತ್ರಯಮಸ್ತಿ ಸಂಸ್ಕೃತೆ, ಪುಲ್ಲಿಂಗ, ಸ್ತ್ರೀಲಿಂಗ, ನಪೌಂಸಕ ಲಿಂಗ. ಸಲಿಲಂ ಜ್ಞಾನಂ ಭವನಂ ಇತ್ಯಾದಿ. ನಪೌಂಸಕ ಲಿಂಗ, ನಪೌಂಸಕ, ನಪೌಂಸಕ ಲಿಂಗ ಪ್ರಥಮ ಪುರುಷ, ಪ್ರಥಮ ವಿಭಕ್ತಿ, ಪ್ರಥಮ ವಿಭಕ್ತಿ. ಏಕವಚನಂ, ನಪೌಂಸಕ ಲಿಂಗವಾದ್ದರಿಂದ ಎರಡೂ ರೂಪ ಸಹ ಸೇಮ್ ಆಗ್ತದೆ. ಎರಡು ವಿಭಕ್ತಿಯಲ್ಲಿ ಪ್ರಥಮ ದ್ವಿತೀಯ ಏಕವಚನದಲ್ಲಿ ಸಮಾನ ರೂಪ. ಜ್ಞಾನಂ ಜ್ಞಾನೇ ಜ್ಞಾನಾನಿ, ಸಲಿಲಂ ಸಲಿಲೇ ಸಲಿಲಾನಿ. ಸೊ ನಪೌಂಸಕ ಲಿಂಗ ಪ್ರಥಮ ವಿಭಕ್ತಿ, ಏಕವಚನ ಅಥವಾ ದ್ವಿವಚನ. ಎಕ್ಸಾಮಲ್ಲಿ ನೀವು ಎರಡೂ ರೂಪವನ್ನು ಬರೆದರೂ ಆಗ್ತದೆ, ಎರಡೂ ಸ್ಥಿತಿಯನ್ನು, ಒಂದನ್ನು ಬರೆದರೂ ಆಗ್ತದೆ, ಇನಫ್. ಅಂಬಯ, ಸೆಕೆಂಡ್ ಕ್ವಶನ್, ಅಂಬಯ, ಅಂಬಯ
स्त्रीलिंग स्त्रीलिंग तृतीया विभक्ति एकवचन वदामि लिंगं पुनः वदामि सलिलं नपौंसकलिङ्गः प्रथमा विभक्तिः एकवचनम् अथवा द्विवचनम् अपि भवति अम्बया स्त्रीलिङ्गः अम्बा स्त्रीलिङ्गः तृतीया विभक्तिः एकवचनम् नेक्स्ट् फोर्थ क्वेश्चन् लकारपुरुषवचनानि लिखत ಈಗ ಕ್ರಿಯಾಪದಗಳ ಭಾಗಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಫಸ್ಟ್ ಒನ್ ಅಪಶ್ಯಂ ಅಪಶ್ಯಂ ಲಂಗ್ ಲಕಾರ ಲಂಗ್ ಲಕಾರ ಪುರುಷ ವಚನ ಅಂತ ಅಲ್ಲೇ ಮೇಲೆ ಬರೆದಿದೆ ನಾ ಶಾರ್ಟಾಗಿ ಬರೀತೇನೆ ಲಂಗ್ ಲಕಾರ ಲಂಗ್ ಲಕಾರ ಉತ್ತೋ ಪುರುಷ ಉತ್ತಮ ಪುರುಷ ಏಕವಚನ ಏಕವಚನ ಅಪಶ್ಯಂ ಲಂಗ್ಲಕಾರ ಉತ್ತಮ ಪುರುಷ ಏಕವಚನ ಉತ್ತಮ ಏಕವಚನ ಅಬ್ರವೀತ್ ಅಗೇನ್ ಸೇಮ್ ಲಕಾರ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ ವಿದ್ಯಾರ್ಥಿನಃ ಪಶ್ಯಂತು ಪುನಃ ಲಿಖಂತು ಲಿಖಂತು ಪುನಃ ವದಾಮಿ ಲಕಾರಃ ಲಕಾರ ಪುರುಷವಚನ ಲಿಖತ ಫೋರ್ಥ್ ಕ್ವೆಶ್ಚನ್ ಅಪಶ್ಯಂ ಲಂಗ್ಲಕಾರಃ ಉತ್ತಮ ಪುರುಷಃ ಏಕವಚನ ಅಬ್ರವೀತ್ ಲಂಗ್ಲಕಾರಃ ಅಬ್ರವೀತ್ ಲಂಗ್ಲಕಾರಃ ಪ್ರಥಮ ಪುರುಷಃ ಏಕವಚನ ಅಬ್ರವೀತ್ ಲಂಗ್ಲಕಾರಃ ಪ್ರಥಮ ಪುರುಷಃ ಏಕವಚನ ತುಂಬ ಸರಳವಾಗಿದೆ ತುಂಬ ತುಂಬ ಸರಳವಾಗಿದೆ ಪರೀಕ್ಷೆಯಲ್ಲಿ ಗ್ರಾಮರ್ ಬಹಳ ಈಸಿ ಬರ್ತದೆ ಮಾರ್ಕ್ ತಕ್ಕೊಳ್ಳಿಕ್ಕೂ ಸಹ ಬಹಳ ಸುಲಭ ಆಗ್ತದೆ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾರ್ಕ್ಸ್ ಇಲ್ಲಿಗೆ ಈ ಗ್ರಾಮರ್ ಭಾಗ ಸಂಪೂರ್ಣ ಆಗಿಯಾಯಿತು ಈ ಪಾಠದ್ದು ಒಂದರಾಗೋದಯ ಕೇಳಿದಂತಹ ತಮಗೆಲ್ಲರಿಗೂ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ